ಹರೀಶ್ ನಾಗರಾಜು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಮಳೆ ಪ್ರಮಾಣ ಏರಿಕೆ ಆಗ್ತಾ ಇದೆ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಗಾಳಿ ಮಳೆ ಎಲ್ಲ ಜೊತೆಗೆ ಹಲವಾರು ಭಾಗ ಕೂಡ ಅದರ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆಯಾಗಿದೆ ಈ ಮಧ್ಯಾಹ್ನ ಬರ್ತಿರೋ ಮೊದಲ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಮತ್ತೆ ಎದುರಾಗಿದೆ ಪ್ರವಾಹದ ಭೀತಿ ಕಳೆದ ವರ್ಷ ಇದೇ ಆಗಸ್ಟ್ ನಲ್ಲಿ ಏನಾಯ್ತು ಅಂತ ನಾವು ಯಾರು ಕೂಡ ಮರೆಯೋಕೆ ಸಾಧ್ಯ ಆಗಿಲ್ಲ ಕೊಡಗು ಮಲೆನಾಡು ಕರಾವಳಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ ಕೃಷ್ಣೆ ಕಾವೇರಿ ವೇದಗಂಗಾ ದೂದಗಂಗಾ अब्बर आता अब्बरता है ब्रेकिंग न्यूज ಗುಡ್ಡ ಕುಸಿತ ಸೇತುವೆಗಳು ಮುಳುಗಡೆ ಆಗ್ತಾ ಇದೆ ಬೆಳೆಗಳು ನಾಶ ಆಗ್ತಾ ಇದೆ ಮನೆಗಳಿಗೆ ನೀರು ನುಗ್ತಾ ಇದೆ ಅಂದ್ರೆ ಅರ್ಥ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಾ ಇದೆ ಕೇಂದ್ರ ಜನ ಈಗ ಭೀತಿ ಪಡ್ತಿದ್ದಾರೆ ಸಂಕಷ್ಟ ಪಡ್ತಿದ್ದಾರೆ ಆಸ್ಪತ್ರೆಯಲ್ಲಿ ಇದ್ದಾರೆ ಮಗದೊಂದು ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಸ್ತುವಾರಿ ಸಚಿವರುಗಳಿಗೆ ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ಹೋಗಿ ಅಂತ ಸೂಚನೆ ಕೊಡ್ತಿದ್ದಾರೆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೂ ಕೂಡ ಸೂಚನೆ ಕೊಡ್ತಿದ್ದಾರೆ ಖಡಕ್ ಆಗಿ ಜನ ಸಾಯ್ತಿದ್ರು ಸಚಿವರುಗಳ ಮೀನಾಮೇಷ ಎಣಿಸುತ್ತಿದ್ದಾರಂತೆ ಬೆಂಗಳೂರಲ್ಲೇ ಉಸ್ತುವಾರಿ ಸಚಿವರುಗಳು ಯಾಕಪ್ಪ ಗೊತ್ತಿಲ್ಲ ಜಿಲ್ಲೆಗಳಿಗೆ ಹೋಗಿ ಅಂದ್ರೆ ಇವತ್ತು ನಾಳೆ ಅಂತ ಹೇಳಿಕೆ ಕೊಡ್ತಿದ್ದಾರೆ ಜನ ಇನ್ನೊಂದು ಕಡೆ ಕಷ್ಟಪಡುತ್ತಿದ್ದಾರೆ ಒತ್ತಾಡುತ್ತಿದ್ದಾರೆ ಬೆಂಗಳೂರು ಬಿಟ್ಟು ಕದಲ್ತಾ ಇಲ್ಲ ಆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆ ಇದ್ದಾಗಲಾದರೂ ಜಿಲ್ಲೆಗಳಿಗೆ ಹೋಗಿ ಆ ಎಲ್ಲ ಮಾನ್ಯ ದೊಡ್ಡ ಸಚಿವರುಗಳೇ ಪ್ರವಾಹ ಪೀಡಿತ ಪ್ರದೇಶಗಳ ಜನರ ಕಷ್ಟಕ್ಕೆ ಸ್ಪಂದಿಸಿ ಈ ಕ್ಷಣ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಕರೋನಾ ನಡುವೆ ದೊಡ್ಡ ಮಟ್ಟದಲ್ಲಿ ಈಗ ಎದುರಾಗ್ತಿರೋದು ವರುಣಾಘಾತ ರಾಜ್ಯದ ಎಲ್ಲ ಜಿಲ್ಲೆಗಳ ಚಿತ್ರಗಳನ್ನು ತೋರಿಸೋಕೆ ಹೋದ್ರೆ ಏನು ಜನ ಹೆಂಗ್ ಕಷ್ಟಪಡುತ್ತಿದ್ದಾರಪ್ಪ ಅನಿಸ್ಬಿಡುತ್ತೆ ಯಾಕೆಂದ್ರೆ ಒಂದು ಎಲ್ಲಾ ಕಡೆ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ ಇನ್ನೊಂದು ಕಡೆ ಪ್ರವಾಹ ಬರ್ತಾ ಇದೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ತಾ ಇದೆ ತಗ್ಗು ಪ್ರದೇಶ ಅಂತಲ್ಲ ಎಲ್ಲಾ ಕಡೆ ನೀರು ನುಗ್ತಾ ಇದೆ ಅದು ಬೀದರ್ ಬೆಳಗಾವಿ ಚಿಕ್ಕೋಡಿ ನಿಪ್ಪಾಣಿ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಕರಾವಳಿಯ ಎಲ್ಲ ಭಾಗದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಇದೆ ಅದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಲ್ನಾಡು ಭಾಗ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಈ ಕಡೆ ಮೈಸೂರು ಕೊಡಗು ಎಲ್ಲ ಕಡೆ ಕೂಡ ಮಳೆ 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 ಎಲ್ಲ ಕಡೆ ಮಳೆ ಇನ್ನು ಕೊಡಗು ಭಾಗದಲ್ಲೆಲ್ಲ ಗುಡ್ಡ ಕುಸಿತಾ ಇದೆ ಇನ್ನು ಕರಾವಳಿ ಭಾಗದಲ್ಲೂ ಗುಡ್ಡ ಕುಸಿತಾ ಇದೆ ದೊಡ್ಡ ದೊಡ್ಡ ರಾಷ್ಟ್ರೀಯ ಹೆದ್ದಾರಿಗಳು ಕ್ಲೋಸ್ ಆಗ್ತಾ ಇದೆ ಎಲ್ಲ ಸಂಕಷ್ಟ ನೋಡ್ತಾ ಇದ್ದೀವಿ ಜೊತೆಗೆ ಮನೆ ಜನ ಸೂರು ಕಳ್ಕೋತಿದ್ದಾರೆ ಎಷ್ಟೋ ಜನ ಸತ್ತೋಗಿದ್ದಾರೆ ಮನೆ ಗೋಡೆ ಕುಸಿತ ಹೋಗಿದೆ ಸೂರಿಲ್ಲದೆ ಜನ ಒದ್ದಾಡ್ತಿದ್ದಾರೆ ತಿನ್ನೋ ಕನ್ನ ಇಲ್ಲ ಬೇಸ್ಕೊಳ್ಳೋ ಗಂಜಿ ಇಲ್ಲ ಎಲ್ಲ ಒದ್ದಾಡ್ತಿದ್ದಾರೆ ಅಂದ್ರೆ ಬಲಭಾಗದಲ್ಲಿ ಸಚಿವರುಗಳೆಲ್ಲ ಕೂಡ ಇದೇ ಬೆಂಗಳೂರಿನಲ್ಲಿದ್ದಾರೆ ಎಸಿ ರೂಮ್ನಲ್ಲಿದ್ದಾರೆ ಏರ್ ಕಂಡೀಷನ್ ಅವ್ರಿಗೆ ಜನಕ್ಕೆ ಮಾತ್ರ ಸಿಸಿ ಕ್ರಿಟಿಕಲ್ ಕಂಡೀಷನ್ ಇಂಥ ಪರಿಸ್ಥಿತಿಯಲ್ಲಾದರೂ ಈ ಸಂದರ್ಭವನ್ನು ಅರ್ಥ ಮಾಡ್ಕೋಬೇಕು ಸೂಕ್ಷ್ಮತೆ ಗಮನಿಸಬೇಕು ಇಮಿಡಿಯೇಟಾಗಿ ಎದ್ದೋ ಬಿದ್ದೋ ಅಂತ ಏನು ಮಾಡ್ತಿದ್ವೋ ಗೊತ್ತಿಲ್ಲ ಊರ ಕಡೆ ಹೋಗಬೇಕು ಜನ ವೋಟ್ ಹಾಕಿದ್ದಾರೆ ಅವ್ರಿಗೊಂದಷ್ಟು ಕೆಲಸ ಮಾಡಬೇಕು ಕೆಲಸ ಮಾಡೋಕ್ಕಾರು ಒಂದು ಚಾನ್ಸ್ ಸಿಕ್ಕಿದೆ ಕಷ್ಟದಲ್ಲಿದ್ದಾರೆ ಬೇಡವೇ ಬೇಡ ಈ ಪ್ರಜ್ಞೆ ಆದರೂ ಬೆಳಿಬೇಕಲ್ವೇ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಆಸ್ಪತ್ರೆಯಲ್ಲಿದ್ದಾರೆ ಇಮಿಡಿಯೇಟಾಗಿ ಖಡಕ್ ಆಗಿ ಫೋನ್ ಮೂಲಕ ಸೂಚನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಸಹೋದ್ಯೋಗಿಗಳು ಅಲ್ಲಿರುವಂತಹ ಮಾನ್ಯ ದೊಡ್ಡ ದೊಡ್ಡ ಸಚಿವರು ಇದ್ದಾರಲ್ಲ ಕಣ್ಮುಚ್ಚಿದ್ರೆ ನೆನಪಿಸ್ಕೊಳ್ಳಿ ಎಲ್ಲ ಸಚಿವರು ನೋಡ್ಕೊಳ್ಳಿ ಅವ್ರನ್ನೆಲ್ಲ ಮಾತಾಡ್ಸಿದ್ರು ನನ್ನ ಕೊಲೀಗ್ಸ್ಗಳು ಆಗ ಅವರೆಲ್ಲ ಮಿನಿಸ್ಟರ್ಗಳು ಏನು ಹೇಳಿದ್ರು ಬನ್ನಿ ನೋಡೋಣ ಈ ಎಲ್ಲ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಮ್ಮ ಅಧಿಕಾರಿಗಳು ನಿರ್ವಹಿಸ್ತಾರೆ ಅನ್ನುವಂತಹ ಬಲವಾದ ನಂಬಿಕೆ ನಾನು ಇಟ್ಕೊಂಡಿದ್ದೇನೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಅವರ ನೇತೃತ್ವದ ಸಭೆಗಳು ಬಹಳಷ್ಟು ಆಗ್ತಾ ಇದ್ದಾವೆ ಆಯಾ ಎಲ್ಲ ಜಿಲ್ಲೆಗಳಲ್ಲೂ ಏನು ಹಾವಳಿ ಬಂದಿಲ್ಲ ಇವತ್ತು ಮಳೆ ಹಾವಳಿ ಬಂದಿಲ್ಲ ಒಂದು ಆರೇಳು ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗಿದೆ ಅಂಥ ಕಡೆ ಇವತ್ತು ಕೊಡಗಿರ್ಬೋದು ಈ ರೀತಿ ಬೆಳಗಾಂನಲ್ಲಿರ್ಬೋದು ಈ ರೀತಿ ಜಿಲ್ಲೆಗಳಲ್ಲಿ ವಿಶೇಷವಾದಂಥ ಪ್ರಯತ್ನ ನಮ್ಮ ಅಧಿಕಾರಿಗಳಿಂದ ಸ್ಥಳೀಯವಾಗಿ ಆಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರವಾಹ ವಿಚಾರದಲ್ಲಿ ಈಗಾಗಲೇ ಸೂಚನೆಗಳು ನಮ್ಮ ಸರ್ಕಾರಕ್ಕೆ ಬಂದಿರುವಂಥದ್ದಿದೆ ಎಲ್ಲ ಕಡೆ ಹೆಚ್ಚಿನ ರೀತಿ ಮಳೆ ಆಗ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಎಲ್ಲ ರೀತಿಯಾದಂಥ ಸಜ್ಜು ಮತ್ತು ತಯಾರಿ ಆಗಿರುವಂಥದ್ದಿದೆ ಈ ಕೆಲವು ತಿಂಗಳ ಮುಂಚೆನೇ ಇದೇ BBMPಯಲ್ಲೇ ನಮ್ಮ ಕಂದಾಯ ಸಚಿವರು ಸಹ ಈ ಒಂದು ಫ್ಲಡ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ತಯಾರಿ ವಿಚಾರದಲ್ಲಿ ಅವರು ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ರಾಫ್ಟು ಮತ್ತೊಂದು ಬೇರೆ ಬೇರೆ ರೆಸ್ಕ್ಯೂ ಆಪರೇಷನ್ ಮಾಡಲಿಕ್ಕೆ ಸಜ್ಜಾಗಿರುವಂಥ ವಿಚಾರದಲ್ಲಿ
ಮಾಧ್ಯಮದ ಸ್ನೇಹಿತರ ಜೊತೆಯನ್ನೂ ಸಹ ಹಂಚಿಕೊಂಡಿದ್ದಾರೆ ಮತ್ತು ಸಂಬಂಧಪಟ್ಟ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ NDRF SDRF ಮತ್ತು ನಮ್ಮ ರೆಸ್ಕ್ಯೂ ಟೀಮ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿರುವಂಥ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು ಮತ್ತು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ಸ್ ಎಲ್ಲರೂ ಸಜ್ಜಾಗಿದ್ದಾರೆ ಸಂಪೂರ್ಣವಾಗಿ. ನಮ್ಮ ಕಂದಾಯ ಇಲಾಖೆ ನಮ್ಮ ಮಾನ್ಯ ಆಯುಕ್ತರು ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರು ಎರಡೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲ ರೀತಿಯಾದಂಥ ಸಜ್ಜಾಗಿರೋದೆ ಅಲರ್ಟ್ ನಮಗಿರೋದ್ರಿಂದ ವಿ ಆರ್ ಪ್ರಿಪೇರ್ಡ್ ಟು ಹ್ಯಾಂಡಲ್ ಎಂಟೈರ್ ಫ್ಲಡ್ ಸಿಚುಯೇಷನ್ನ ಹ್ಯಾಂಡಲ್ ಮಾಡೋಕ್ಕೆ ಸಜ್ಜಾಗಿದ್ದೀವಿ. ಸನ್ಮಾನ್ಯ ಹವಾಮಾನ ವರದಿ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ತಂಡ ರಚನೆ ಮಾಡಿ ನಿಗಾ ವಹಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಬೆಳೆ ನಷ್ಟ, ಅದು ಮೆಣಸು ಬೇರೆ ಬೇರೆ ಬೆಳೆ ನಷ್ಟ ಆಗುವಂಥ ಮಾಹಿತಿ ಕಂಡುಬಂದಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ ಬೆಳೆ ನಷ್ಟದ ಅಂದಾಜು ಮಾಡಿ ಮತ್ತು ಪರಿಹಾರ ಕೊಡಬೇಕು ಅಂಥೇಳಿ. ಮುಖ್ಯಮಂತ್ರಿಗಳಿಗೆ ಬೆಳೆ ನಷ್ಟ ಆಗಿರ್ತಕ್ಕಂಥ ನಷ್ಟದ ವಾಟ್ಸಪ್ ಸಂದೇಶವನ್ನು ಕಳಿಸಿ ಅವರಿಗೆ ಜಿಲ್ಲೆಯಲ್ಲಾಗಿರುವ ಹಾನಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣಕ್ಕೆ ನಾವು ಸಂಪರ್ಕ ಕಲ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಮಳೆ ಕಡಿಮೆ ಆದ ನಂತರ ತಾತ್ಕಾಲಿಕ ಸಂಪರ್ಕ ಕಲ್ಪಿಸುವಂಥ ಯೋಜನೆಯನ್ನು ಮಾಡ್ತೇವೆ. ನನಗೆ ಭಯ ಕಾಡ್ತಿರೋದು ಇನ್ನೂ ಏನಾದರೂ ಒಂದು ವಾರಗಳ ಕಾಲ ಮಳೆ ಜಾಸ್ತಿ ಆದರೆ ಈ ಡೇಂಜರ್ ಜೋನ್ ಅಂತ ಇಲ್ಲಿದೆ, ಅಲ್ಲಿ ಡೇಂಜರ್ ಜೋನ್ ಇರುವಂಥ ಕಡೆಗಳಲ್ಲಿ ಜನರನ್ನು ಸ್ಥಳಾಂತರ ಮಾಡೋದಕ್ಕೂ ಕೂಡ ಕ್ರಮ ಕೈಗೊಳ್ಳಬೇಕು. ಈ ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಹವಾಮಾನ ವರದಿ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ತಂಡ ರಚನೆ ಮಾಡಿ ನಿಗಾ ವಹಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಬೆಳೆ ನಷ್ಟ, ಅದು ಮೆಣಸು ಬೇರೆ ಬೇರೆ ಬೆಳೆ ನಷ್ಟ ಆಗುವಂಥ ಮಾಹಿತಿ ಕಂಡುಬಂದಿದೆ. ನಾನು ಜಿಲ್ಲಾಧಿಕಾರಿ 8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಆರ್ ಅಶೋಕ್ ಅವರು ಸಭೆ ನಡೆಸ್ತಿದ್ದಾರಂತೆ. ಉಡುಪಿ, ಬೆಳಗಾವಿ, ಕೊಡಗು DCಗಳ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಈ ಕಾರಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಚಿವರು ಇಂತಹ ಸಂದರ್ಭದಲ್ಲಿ ಬಹಳ ಕ್ರೂಷಿಯಲ್ ಅವರ ಉಪಸ್ಥಿತಿ. ಅಗತ್ಯ ವಸ್ತುಗಳ ಖರೀದಿಗೆ ಅಶೋಕ್ ಅವರು ಸೂಚನೆ ಕೊಟ್ಟಿದ್ದಾರಂತೆ. ಡ್ಯಾಮ್ ಭರ್ತಿಯಾದರೆ ನೀರು ಬಿಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜನರನ್ನ ಶಿಫ್ಟ್ ಮಾಡೋದಕ್ಕೆ ಕಂದಾಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. 8 ಜಿಲ್ಲೆಗಳ ಎಲ್ಲ ರೆಡ್ ಅಲರ್ಟ್ ಇದೆಯಲ್ಲ, ಆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಆರ್ ಅಶೋಕ್ ಅವರು ಮೀಟಿಂಗ್ ಮಾಡ್ತಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಅದು ಉಡುಪಿ ಭಾಗ, ಅದ್ರ ಕರಾವಳಿ ಭಾಗದಲ್ಲಂತೂ ರೆಡ್ ಅಲರ್ಟ್ ಇದ್ದೇ ಇದೆ. ಬೆಳಗಾವಿ ಭಾಗ, ಕೊಡಗು ಭಾಗ, ಆ ಎಲ್ಲ DCಗಳ ಜೊತೆ ಆರ್ ಅಶೋಕ್ ಅವರು ಚರ್ಚೆ ನಡೆಸಿದ್ದಾರೆ. ಕೆಲವೇ ಹೊತ್ತಿನ ಮುಂಚೆ ಆರ್ ಅಶೋಕ್ ಅವರು ಕೂಡ ಮಾತಾಡಿದ್ರು, ಸೋಮಣ್ಣ ಅವರು ಕೂಡ ಮಾತಾಡಿದ್ರು. ಆರ್ ಅಶೋಕ್ ಅವರು ಇಮಿಡಿಯೇಟ್ ಆಗಿ ನಾನು ಕೊಡಗು ಭಾಗಕ್ಕೆ ಹೋಗ್ತೀನಿ ಅಂದರು. ಸೋಮಣ್ಣ ಅವರು ಇಲ್ಲ, ಒಂದಿನ ಬಿಟ್ಕೊಂಡು ಆಮೇಲೆ ಹೋಗ್ತೀನಿ ಅಂದರು. ಗೊತ್ತಿಲ್ಲ ಏನೇನು ನಡೀತಾ ಇದೆ ಅಂತ, ಬಟ್ ಸ್ಟಿಲ್ ಅವರಿಬ್ಬರು ಏನೇನು ಮಾತಾಡಿದ್ರು ಬರೀ ಕೇಳಿಸ್ಕೊಳ್ಳೋಣ. ಕಂಟ್ರೋಲಲ್ಲಿ ಇದೆ ಅಂತ ತೊಂದರೆ ಏನಿಲ್ಲ. ಪ್ರಕೃತಿಯಿಂದ ನಾವು ಏನು ನಿರೀಕ್ಷೆ ಮಾಡಿದ್ದೋ ಅದಕ್ಕಿಂತ ಜಾಸ್ತಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಲ್ಲೇ ಕೆಲವು ಕಡೆ ಎಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಅಲ್ಲೇ ತೊಂದರೆ ಆಗ್ತಾ ಇದೆ. ಅದರಿಂದ ನಾವು ಎಚ್ಚೆತ್ಕೊಂಡಿರೋದ್ರಿಂದ ಹೋದ ಸಾರಿ ಇದು ಅದು ಹಿಂದೆ ಸಾರಿ ಇದು ನಮಗೆ ಒಂದು ಕೈಗಟನೆ ನಮ್ಮ ಕಣ್ಮುಂದೆ ಇರೋದ್ರಿಂದ ಸುಮಾರು ಈಗಾಗಲೇ 700 ಕುಟುಂಬಗಳನ್ನು ನಾವು ಸ್ಥಳಾಂತರ ಮಾಡಿ ಮನೆಗಳನ್ನು ಕಟ್ಕೊಂಡಿದ್ದೇವೆ. ಇನ್ನೂ 400 ಮೇಲ್ಪಟ್ಟ ಕುಟುಂಬಗಳನ್ನು ಇನ್ನು ಮಾರ್ಚಿ ಒಳಗಡೆ ಅವ್ರಿಗೂ ಕೂಡ ನಾವು ಸ್ಥಳಾಂತರ ಮಾಡ್ತಾ ಇದ್ದೀವಿ. ಹೋದ ಸಾರಿ ಇದ್ದಂಥ ಪರಿಸ್ಥಿತಿ ಈ ಸಾರಿಗೆ ಆಗೋದಕ್ಕೆ ನಮಗೆ ಪ್ರಕೃತಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಏನು ಪ್ರವಾಹ ಕಾಡ್ತಾ ಇದೆ, ಕಳೆದ ಬಾರಿನೂ ಕೂಡ ನಮ್ಮ ಹವಾಮಾನ ವರದಿ ಪ್ರಕಾರ ಈ ಬಾರಿನೂ ಕೂಡ ಸಾಧಾರಣ ಮಳೆ ಅಂತ ಹವಾಮಾನ ವರದಿ ಇತ್ತು. ಆದರೂ ಕೂಡ ಕಳೆದ ಬಾರಿ ಹವಾಮಾನ ವರದಿ ಹಾಗೆ ಇದ್ರೂ ಕೂಡ ಕಳೆದ ಬಾರಿ ಇದೇ ಸಮಯದಲ್ಲೇ ಇದೇ ದಿನ ಫ್ಲಡ್ ಆಗಿದೆ. ಸೊ ಈಗಾಗಲೇ ನಿನ್ನೆ ನಾನು ರಾತ್ರಿ ಸುಮಾರು 8 ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಏನೇನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದನ್ನು ಕೊಟ್ಟಿದ್ದೀರಿ, ಮತ್ತು ಏನೇನು ತಯಾರಿ ಈಗಾಗಲೇ ಕಳೆದ 15 ಹಿಂದೆ ದಿನದಿಂದ ನಾನು ಒಂದು ಸಭೆ ಕೂಡ ಮಾಡಿದ್ದೆ, ವಿಡಿಯೋ ಕಾನ್ಫರೆನ್ಸು 19 ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲೆಲ್ಲಿ ಫ್ಲಡ್ ಆಗ್ಬೋದು ಅಂತೇಳಿ. ಸೊ ಈಗಾಗಲೇ ಹಣನೂ ಕೂಡ ಬಿಡುಗಡೆ ಮಾಡಿದ್ದೀರಿ. ಫ್ಲಡ್ ಲೈಟ್ ಇರ್ಬೋವಂಥದ್ದು, ಕಟಿಂಗ್ ಮಿಷನ್ ಇರೋವಂಥದ್ದು, ಪಂಪ್ ಇರ್ಬೋವಂಥದ್ದು, ಬೋಟ್ಗಳಿರೋವಂಥದ್ದು, ಸರ್ಕಾರ ಇದನ್ನು ನಿಭಾಯಿಸುವಂಥದ್ದಕ್ಕೆ ಈಗಾಗಲೇ ತಯಾರಾಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ನೀರು
ಡ್ಯಾಮ್ಗೆ ಬರ್ತಾ ಇದೆ ಅಷ್ಟು ನೀರನ್ನು ಆಚೆ ಬಿಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಎಷ್ಟು ಸ್ಟೋರೇಜ್ ಅವಶ್ಯಕತೆ ಇದೆಯೋ ಆ ಸ್ಟೋರೇಜ್ ಅನ್ನು ಇಟ್ಕೊಂಡು ಉಳಿದ ಎಕ್ಸೆಸ್ ನೀರನ್ನು ಆಚೆ ಬಿಡುವಂತದಕ್ಕೆ ಓಕೆ ಈ ಕ್ಷಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಚಿವರಾದಂತಹ ಸೋಮಣ್ಣ ಅವರು ಇದ್ದಾರೆ ಸೋಮಣ್ಣ ಸರ್ ನಮಸ್ಕಾರ ನಮಸ್ಕಾರ ಸಾಹೇಬ್ರೆ ಹೇಗಿದೆ ಕೊಡಗುದು ಏನ್ ಇನ್ಫಾರ್ಮೇಶನ್ ಬರ್ತಾ ಇದೆ ನಿಮಗೆ ಸರ್ ಕೊಡಗುದು ನಿನ್ನೆಯಿಂದ ಇದು ಮಾಡ್ತಾ ಇದ್ದು ಮುಖ್ಯಮಂತ್ರಿಗಳು ಕೂಡ ಗಂಟೆ ಗಂಟೆಗೂ ಇನ್ಫಾರ್ಮೇಶನ್ ತರಿಸ್ತಾ ಇದಾರೆ ನಾನು ಮಾತಾಡ್ತಾ ಇದ್ದೀನಿ ಮೂರ್ ಗಂಟೆಗೆ ನಾನು ಹೊರಡ್ತಾ ಇದ್ದೀನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ಹೊರಟ್ರ ಈಗ ಹೌದೌದು ಮೂರ್ ಗಂಟೆಗೆ ನಾನು ಇಲ್ಲಿಂದ ಬಿಡ್ತೀನಿ ಗುಡ್ ಇಲ್ಲ ನೀವೇನೋ ಲೇಟ್ ಆಗಿ ಹೋಗ್ತೀರಿ ಒಂದಿನ ಬಿಟ್ಕೊಂಡು ಹೋಗ್ತೀರಿ ಅಂತಿತ್ತು ಇಲ್ಲ 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 ಅದು ನೋಡಿದೆ ಯಾಕೋ ಸರಿ ಹೋಗ್ಲಿಲ್ಲ ವೆರಿ ಗುಡ್ ಅದಕ್ಕೆ ಇವತ್ತೇ ಬಿಡ್ತಾ ಇದ್ದೀನಿ ಓಕೆ ಬಟ್ ಆದ್ರೆ ಇವಾಗ ಮೂರ್ ಗಂಟೆಗೆ ಬಿಡ್ತೀನಿ ಒಂಚೂರು ಸಿಚುವೇಶನ್ ಜಾಸ್ತಿ ಆಗೋಯ್ತೇನೋ ಅಂತ ಅನಿಸ್ತಾ ಇದೆ ಸರ್ ಈಗ ಇಲ್ಲ ಜಾಸ್ತಿ ಏನಿಲ್ಲ ಇಲ್ಲ ಇದೆ ನೋಡಿ ಬ್ರಹ್ಮಗಿರಿ ಬೆಟ್ಟ ಅದು ನಾವು ಅವರು ನಾರಾಯಣ ಆಚಾರ್ಯರಿಗೆ ಮೊನ್ನೆನೆ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ನಮ್ ಜಿಲ್ಲಾಧಿಕಾರಿನೂ ಅಲ್ಲಿಗೆ ಹೋದ್ರು ಮತ್ತೆ ನಾನು ಡಿವೈಎಸ್ಪಿ ಕರೆಸಿ ಮತ್ತೆಲ್ಲ ಮಾಡಿ ನಾಲ್ಕ್ ದಿನಗಳಿಂದೆ ದಯವಿಟ್ಟು ಬೇಡ ನಿಮ್ ಮನೆಗೆ ಬಿರುಕಾಗಿದೆ ಬಂದ್ಬಿಡಿ ಅದಾದ್ಮೇಲೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಏನೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಆದ್ರೂ ಆಗ್ಲಾದೊಂದು ಇನ್ಸ್ಟೆನ್ಸ್ ಆಗ್ಬಾರ್ದಾಗಿತ್ತು ಆಗಿದೆ ಸರ್ ಬೇರೆ ಎಲ್ಲಕ್ಕಿಂತ ಕೊಡಗು ಕಡೆ ಯಾಕಪ್ಪ ಇಷ್ಟೊಂದು ಅವಾಂತರ ಅಂದ್ರೆ ಒಂದು ಮಳೆ ಗಾಳಿ ಗುಡ್ಡ ಕುಸಿತ ಎಲ್ಲವೂ ಆಗ್ಬಿಡುತ್ತೆ ಸರ್ ಅಲ್ಲಿ ಸರ್ ಒಂದ್ ನಿಮಿಷ ತಾಳಿ ಪ್ರಕೃತಿ ಮೇಲೆ ನಾವೇನ್ ಮಾಡೋದು ಸರ್ ಯಾರನ್ನ ಬ್ಲೇಮ್ ಮಾಡೋದು ಸರ್ ಬಟ್ ಅಲರ್ಟ್ ಅಂತೂ ಇರ್ಬೇಕಲ್ಲ ನೋಡಿ ಮಾಡಿದೀವಿ ಸರ್ ಹೋದ ವರ್ಷ ಏನಿತ್ತು ಅದ್ರ ಹಿಂದ ವರ್ಷ ಏನಿತ್ತು ಹತ್ತು ಪಟ್ಟು ಕೆಲಸ ಮಾಡಿದೀನಿ ಸರ್ ನಾವು ಹೋದ್ಮೇಲೆ ತಮ್ಗೆ ಗೊತ್ತಿದೆ ಸರ್ ಐನೂರಕ್ಕೂ ಮೇಲ್ಪಟ್ಟು ಮನೆಗಳು ಕಟ್ಟಿ ಈಗಾಗಲೇ ಮೊನ್ನೆ ಬದುವಂತ ಸ್ಥಳಾಂತರ ಮಾಡಿದೆ ಇನ್ನು 400 ಮನೆಗಳನ್ನ ಇವಾಗ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಅದು ಕೊಡ್ತಾ ಇದೀವಿ ಸ್ಥಳೀಯ ಶಾಸಕರು ಟಚ್ ಅಲ್ಲಿ ಇದಾರೆ ಸರ್ ಎಲ್ಲ ಪಾಪ ಇವಾಗ ಭೂಪೈನವರು ಮತ್ತೆ ಸುನೀಲ್ ಸುಬ್ರಹ್ಮಣ್ಯ ಅವರು ಆ ಜಾಗಕ್ಕೆ ಇನ್ನೊಂದು ಹತ್ತು ನಿಮಿಷಕ್ಕೆ ರೀಚ್ ಆಗ್ತಾರೆ ಸರ್ ಅಪ್ಪಚ್ಚು ಭಾಗಮಂಡಲಕ್ಕೆ ಹೋಗಿ ಭಾಗಮಂಡಲದಿಂದ ದೋಣಿಲಿ ಹೋಗಿ ಇದು ಅಡಿಗೆ ಇದ್ರೊಳಗೆ ಬೋಟಲ್ಲಿ ಹೋಗಿ ನಡ್ಕೊಂಡು 6 ಕಿಲೋಮೀಟರ್ 8 ಕಿಲೋಮೀಟರ್ ಆಗುತ್ತೆ ಹೌದು ಇನ್ನೊಂದು 8-10 ನಿಮಿಷಕ್ಕೆ ಅವರಲ್ಲಿ ತಲುಪ್ತಾರೆ ಆಮೇಲೆ ಈಗಾಗಲೇ NDRF ಟೀಮ್ ಅಲ್ಲಾಗ್ಲೇ ತಲುಪಿದೆ ಗೊತ್ತಾಯ್ತು ಮತ್ತೆ ಒಂದು ಒಬ್ಬರು ಸಕ್ಸಸ್ ಆದ್ರು ಇವರು ಇವರೊಬ್ರು ಮನೆಯಿಂದ ಈಚೆ ಬಂದ್ಬಿಟ್ಟಿದ್ರು 4-5 ಜನ ಉಳ್ಕೊಳ್ಳೋರು ಸರ್ ಇವಾಗ ಕಾಣೆ ಆಗಿರೋದು ಏನಿದೆ ನಾವ್ ಏನೇನ್ ಒದ್ದಾಡಿದ್ವಿ ಎಲ್ಲ ಮಾಡಿದ್ವಿ ಸರ್ ಈಗ ಅಲ್ಲಿಂದ ಏನ್ ಬರ್ತದೆ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಈಗ ಸರ್ ಜಿಲ್ಲಾಧಿಕಾರಿಗಳು ಕೂಡ ಇವಾಗ ಭಾಗಮಂಡಲ ತಲುಪಿದ್ದಾರೆ ಭಾಗಮಂಡಲ ತಲುಪಿದ್ದಾರೆ ಮತ್ತೆ ಎಲ್ಲ ರಿಸ್ಕ್ ಎಲ್ಲವೂ ನಡೀತಾ ಇದೆ ಮತ್ತೆ ನಾವು ಆ ಊರ್ ತಗ್ಸಿದ್ರಿಂದ ಭಾಗಮಂಡಲದಲ್ಲಿ ಚೆಲ್ಲ ಮಳೆ ಬಂದ್ರು ಎಲ್ಲೂ ನೀರು ನುಗ್ಗಿಲ್ಲ ತೊಂದರೆ ಆಗಿಲ್ಲ ಯಾರಿಗೂ ಮನೆಗಳಿಗೆ ಮತ್ತೊಂದಕ್ಕೆ ಮತ್ತೆ ಕುಶಾಲ್ ನಗರದಲ್ಲಿ ನಾವು ಹೋದ ಸಾರಿಗಿನ ಈ ಸಾರಿ ಲೋಡ್ 100 ಲೋಡ್ ಮಂಡೆ ತಿಸಿದ್ವಿ ಹೊರಗಡೆಯಿಂದ ಗಲೀಜಿದ್ದೆಲ್ಲ ಬಟ್ ನೀರಿದೆ ಎಲ್ಲಾ ಕಡೆ ನೀರಿದೆ ಬಟ್ ಕ್ಲಿಯರ್ ಆಗಕ್ಕೆ ಟೈಮ್ ಬೇಕು ಅಲ್ಲ ನೀರ್ ಇರ್ಲೇಬೇಕಲ್ಲ ಪ್ರಕೃತಿ ಅಲ್ವಾ ಸರ್ ನಾವೇನ್ ಮಾಡೋದು ಸರ್ ಈಗ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ರಿ ಸರ್ ತುಂಬಾ ಅಟೆಟೆ ಆಗಿದೆ ಇದ್ರ ಪರಿಹಾರ ಕೇಂದ್ರ ಕೂಡ ಒಂದು ಮಾಡಿದೀವಿ ನಾನು ಇವತ್ತು ರಾತ್ರಿನೇ ಅಲ್ಲಿ ತಲುಪ್ತೀನಿ ತಲುಪಿ ಏನೇನೋ ನಾವು ಮಾಡಬಹುದು ಸರ್ಕಾರದ ವತಿಯಿಂದ ಅದನ್ನೆಲ್ಲ ಮಾಡ್ತೀವಿ ಸರ್ ಬಟ್ ಇದು ಏನು ಸಿಚುಯೇಷನ್ ಅಂಡರ್ ಕಂಟ್ರೋಲ್ ಇದೆ ಅಲ್ಲ ಗುಡ್ ದಟ್ ನೀವು ಇಮಿಡಿಯೇಟ್ ಆಗಿ ಹೊರಡ್ತಾ ಇರೋದು ಒಳ್ಳೆ ವಿಚಾರ ಇಲ್ಲ ಅಂತಲ್ಲ ಮೂರ್ ಗಂಟೆ ನಾನು ಯಾರಿಗೂ ಹೇಳಿಲ್ಲ ಸರ್ ನಾನು ಇಲ್ಲಿ ಒಂಚೂರು ನನಗೆ ಇದಿತ್ತು ಅದ್ ನೋಡ್ಕೊಂಡು ಹೊಟ್ಟೆ ಸರ್ 3 ಗಂಟೆ ಇಲ್ಲ ಗೊತ್ತಾಗ್ಲೇ ಯಾರೋ ಲೇಟ್ ಇನ್ನೊಂದ್ 2 ದಿನ ಬಿಟ್ಕೊಂಡು ಒಂದಿನ ಬಿಟ್ಕೊಂಡು ನೋಡ್ತಾರೆ ಅಂದ್ರು ನಾವ್ ಏನಪ್ಪ ಹಿಂಗೆ ಅನ್ಕೊಂಡೆ ಅದಕ್ಕೆ ನೀವು ಈ ಮಧ್ಯಾಹ್ನ 3 ಗಂಟೆಗೆ ಸಚಿವರು ಹೋಗ್ತಾರೆ ಅಂತ ಇವಾಗ್ಲೇ ಗೊತ್ತಾಗಿದ್ದು ಹೊಟ್ಟೆ ಅಲ್ಲೇ ವಿಧಾನಸೌಧಕ್ಕೆ ಬಂದು ಮಿನಿಸ್ಟರ್ ಅದೇನೋ ಬರ ಕೇಳಿದ್ರು ಒಂಚೂರು ಮಾತಾಡ್ಬಿಟ್ಟು ಅಲ್ಲಿಂದ ಹಂಗೆ ಹೋಗ್ತಾ ಇರ್ತೀನಿ ಸರ್ ಓಕೆ ಅಶೋಕ್ ಅವ್ರ ಜೊತೆ ಮಾತಾಡಿದ್ರಿ ಸರ್ ನೀವು ನವೀನ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಅಲ್ಲೇ ಹೋಗ್ತಿದ್ರೆ ಸಿಎಂ ಜೊತೆ ಮಾತಾಡಿದ್ರಿ ಸರ್ ನಾನು ಇಲ್ಲಿ ಸಿಎಂ ಹತ್ರ ನಿನ್ನೆ ಮಾತಾಡಿ ಇವತ್ತು ಮಾತಾಡಿ ಇವಾಗ ಮಾತಾಡ್ತೀನಿ ಸರ್ ಏನಂದ್ರು ಸಿಎಂ ಅವ್ರು ಏನಂದಿದ್ರು ಸರ್ ಇಲ್ಲ ಸರ್ ಸಿಎಂ ಅವ್ರು ಏನ್ ಸರ್ ಪಾಪ ಅವರು ಒಂದೊಂದು ನಿಮಿಷಕ್ಕೂ ಕೂಡ ಮಾಹಿತಿ ತರ್ಸ್ಕೊತಾವ್ರೆ ಈ ಜನರು ನಮ್ಗೆ ಪ್ರತಿಯೊಂದು ಕೂಡ ಮಾಹಿತಿ ಸಿಗ್ತಾ ಇದೆ ಅವ್ರಿಗೆ ಇವಾಗ ಅವ್ರಿಗೂ ಹೇಳ್ಬಿಟ್ಟು ಹೊಡ್ತೀನಿ ಸರ್ ನಾನು ನಾಳೆ ಹೋಗ್ತೀನಿ ಅಂದ್ರೆ ಆಯ್ತು ಅಂತಿದ್ರು ಇವಾಗ ಇಲ್ಲ ಸರ್ ಇವಾಗೆ ಹೊಡ್ತೀನಿ ಅಂತ ಇವಾಗ ಹೇಳ್ಬಿಟ್ಟು ಹೊಡ್ತೀನಿ ಗುಡ್ ಅಂದ್ರೆ ಪರಿಹಾರಕ್ಕೂ ಏನು ತೊಂದರೆ ಇಲ್ಲ ಏನಾಗುತ್ತೆ ಅರೇಂಜ್ಮೆಂಟ್ಸ್ ಇಮಿಡಿಯೇಟ್ ಆಗುತ್ತೆ ಏನು ತೊಂದರೆ ಇಲ್ಲ ಸರ್ ದುಡ್ಡು ಕಾಸು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಿಕಾಷನರಿ ಮೆಜರ್ಸ್ ಅನ್ನ ನಾವ್ ಏನೇನ್ ತಗೋಬೇಕೋ ತಗೊಂಡಿದೀವಿ ಸರ್ ಓಕೆ ಓಕೆ ಇದು ಸರ್ ಇದು ಆಕ್ಚುಲಿ ನಾರಾಯಣ ಆಚಾರ್ಯರು ನಮ್ಗೆ ಸ್ವಲ್ಪ ಅವರು ಜಿಲ್ಲಾಡಳಿತ ಹೋದ್ರು ಕೂಡ ಅವ್ರು ಬಗ್ಲಿಲ್ಲ ಸರ್ ಯಾಕಂತೆ ಸರ್ ಅವ್ರು ಏನೋ ಹಿರಿಯರು ಸರ್ ಅವರು ಪ್ರಧಾನ ಅರ್ಚಕರು ಹೌದು ಮತ್ತೆ ಅವ್ರು ಗೋರೆ ಬಿಟ್ಟಿದ್ದು ಕೂಡ ಕನ್ವಿನ್ಸ್ ಮಾಡಿದ್ದಾರೆ ಮೊನ್ನೆ ದಿನ ನಮ್ಮ ಡಿವೈಎಸ್ಪಿ ಹೋಗಿದ್ದಾರೆ ನಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಹೋಗಿದ್ದಾರೆ ಅವರು ಸೆಕೆಂಡ್ ಇದ್ದವರು ಆಮೇಲೆ ಸಣ್ಣ ಪುಟ್ಟ ಅರ್ಚಕರು ಅವರೆಲ್ಲ ಬಂದ್ಬಿಟ್ಟಿದ್ದಾರೆ ಇವರು ಶ್ರೀಮತಿ ಅವರು ಇನ್ನೊಂದು 2-3 ಜನ ಅಲ್ಲಿ ಇದ್ಕೊಂಡು ಸ್ವಲ್ಪ
ಅದೊಂದು ಮಿಸ್ಸಿಂಗ್ ಆಗಿದೆ ಸರ್. ಬಹಳ ಒಂಚೂರು ಕನ್ಸರ್ನ್ ಏನಪ್ಪ ಅಂದ್ರೆ ಯಾರೋ ಮನೆ ಕಳ್ಕೊಂಡಿರ್ತಾರೆ, ಯಾರೋ ರೈತರು ಅವ್ರು ಬೆಳೆದಿರೋ ಬೆಳೆ ಕಳ್ಕೊಂಡಿರ್ತಾರೆ, ಏನಾರು ಆಗುತ್ತಾ ಅವ್ರಿಗೆ ಅಂತ ಕೇಳ್ತಿರ್ತಾರೆ ಜನ ಯೋಚನೆ ಮಾಡಿ. ನೋಡಿ ಸರ್, ಈ ಸಾರಿ ಒಂದು ನಾವ್ ಏನ್ ಮನೆಗಳು ಕೊಟ್ಟಿದೀವಿ, ಹಿಂದೆ ಏನ್ ಶುರು ಮಾಡಿದ್ರು ಅದೆಲ್ಲವೂ ಹಂಗಂಗೆ ಬಿದ್ದಿತ್ತು. ಎಲ್ಲ ನಾನು ಹೋದ್ಮೇಲೆ ಒಂದೇ ಒಂದು ಸಣ್ಣ ಅಪಚಾರವು ಆಗದಾಗ ನಾನು ಕೂಡ ಹತ್ತಾರು ಸಾರಿ ಹೋಗಿ ಏನೆಲ್ಲ ಮಾಡಿ, ಮೊನ್ನೆ ಕೂಡ ನಿಮ್ಗೆ ಗೊತ್ತು ಸರ್ ಅವೆಲ್ಲಾನು ಕೂಡ ಇನ್ನೊಂದ್ 20 ಮನೆ ಕೊಟ್ಟಿರ್ಲಿಲ್ಲ. ಹೋದ ಸಾರಿ ಒಂದ್ ಹೋದ ವಾರನು ಅಲ್ಲೇ ಇದ್ದೆ ನಾನು, ಹೋದ ವಾರನು ಅಲ್ಲೇ ಇದ್ದು ಅವೆಲ್ಲ ಕೊಡಿಸಿ ಏನೆಲ್ಲ ಮಾಡಿ ಮಾಡಿದೀವಿ ಸರ್. ಸ್ವಲ್ಪ ಏನ್ ಅದ್ರೊಳಗೆ ಒಂದು ಸುಮಾರು ಪ್ರಚಾರ ತಗೊಂಡಿದೀವಿ ಸರ್. ಕೊನೆ ಮಾತು, ನಮ್ ಜಿಲ್ಲೆಗೆ ಉಸ್ತುವಾರಿ ಇದ್ದಾರೆ ಅಂತ ಕೊಡಗನ್ ಮಂದಿ ಯಾರು ನೋಡ್ತಿದ್ದಾರೆ ನ್ಯೂಸ್ 18 ಕನ್ನಡಕ್ಕೆ, ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್ ಒಂದು ಕೊಡಗನ್ ಜನ ಗಾಬರಿ ಆಗೋದ್ ಬೇಡ, ಸ್ವಾಭಿಮಾನದವ್ರು ಇದಾರೆ ಪಾಪ, ಅವ್ರಿಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಪ್ರತಿ ವರ್ಷವೂ ಕೂಡ 3-4 ವರ್ಷದಿಂದ ಹೌದು ಅವರ ಜೀವನ ವ್ಯವಸ್ಥೆಗೆ ಪ್ರಕೃತಿಯು ಕೂಡ ಎಲ್ಲ ಒಂದ್ ಕಡೆ ಸ್ವಲ್ಪ ಅನಾನುಕೂಲ ಆಗ್ತಾ ಇದೆ ಸರ್. ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು, ನಾವು ಈ ಸರ್ಕಾರ ಏನೇನ್ ನಮ್ಮಿಂದ ಸಾಧ್ಯ ಇದೆ ಎಲ್ಲವನ್ನು ಕೂಡ ನಾವು ಅವ್ರ ಜೊತೆ ತೊಡಗಿಸ್ಕೊತೀವಿ ಸರ್. ಓಕೆ, ಕಂದಾಯ ಸಚಿವರು ಮೀಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಹೊರಡ್ತಿದ್ದೀರಿ ಕೊಡಗು? ಹೌದೌದು ಸರ್, ಕಂದಾಯ ಸಚಿವರು ಭೇಟಿ ಮಾಡಿ ಅಲ್ಲಿಂದ ನಾನು ಕೊಡಗುಗೆ ಹೋಗ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಅಫ್ಕೋರ್ಸ್ ಇನ್ನು ಕೊಡಗುಗೆ ನೀವು ರೀಚ್ ಆದ್ಮೇಲೆ ಅಲ್ಲಿನ ಬೆಳವಣಿಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ವಿ ಸೋಮಣ್ಣನವರು ಕೊಡಗು ಉಸ್ತುವಾರಿ ಸಚಿವರು.